आत्मीय तरबेतीदारे वेलकम्स यू हॉल फॉर टुडे क्लासेस दिन तरगति तमेलू स्वागत वर्कशॉप नल्ली जॉब गे निम्म रोल नंबर पंच सो निम्म रोल नंबर इरबहुदु अथवा निम्म हेसरे इरबहुदु अथवा ಒಂದು ನೇಮ್ ಇರಬಹುದು ಆ ನೇಮ್ ಅನ್ನು ನೀವೇನು ಮಾಡ್ತೀರಿ ಮೆಟಲ್ ಸರ್ಫೇಸ್ ಮೇಲೆ ಸ್ಟ್ಯಾಂಪ್ ಅನ್ನು ಮಾಡ್ತೀರಿ ಆ ಸ್ಟ್ಯಾಂಪ್ ಮಾಡಲಿಕ್ಕೆ ಏನನ್ನ ಬಳಸ್ತೀರಿ ಏನನ್ನ ಬಳಸ್ತೀರಿ ಎಸ್ ಟುಡೇ ವಿಲ್ ಡಿಸ್ಕಸ್ ಲೆಟರ್ ಪಂಚ್ ಅಂಡ್ ನಂಬರ್ ಪಂಚ್ ಈ ಲೆಟರ್ ಪಂಚ್ ಮತ್ತೆ ನಂಬರ್ ಪಂಚ್ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಕಾಣ್ತಾ ಇದೆ ನಿಮಗೆ ಲೆಟರ್ ಪಂಚ್ नंबर पंचस चित्री नोड़ अट एंड ऑफ दिस लेसन यू विल बी एबल टू स्टेट द यूज ऑफ लेटर पंच एंड नंबर लेटर पंच मत नंबर पंच ना या बड़स्ती तरगति सो लेटर एंड नंबर पंचस इट इज आल्सो नोन एज लेटर स्टैम्प्स और नंबर स्टैम्प्स करती स्टैंप ओत्तल्वा उदाहरण रबर स्टैंप ओत्ती सो ओत्तिदाग अदरल्ली निम्म हेसरु इरुत्ते अथवा नंबर इरुत्ते अदेनागुत्ते निम्म पेपर मेले इळ्कोळ्ळुत्ते इंक मूलक आदरे अदे रब्बर स्टैंप अन्नु तगोबंदु मेटल मेले नीवु ओत्तिबिट्रे अदु ओडोगुत्ते आदरे नीवु एनु स्टैंप माडिदिरि मेटल सर्फेस मेले अदु एंबोज आगबेकु इंप्रेस्ड आगबेकु इंप्रेशन इरबेकु अल्लि अदक्के नावु एनन्न बळसुत्तीवि लेटर अंड नंबर पंच अन्नु बळसुत्तीवि सो दिस लेटर अंड नंबर पंच इस आल्सो नोन एज लेटर स्टैंप और नंबर स्टैंप्स अंत करीतीवि These letter punches are used to embossed the impressions of a letter or a number into a work piece. ಅಂದ್ರೆ ಈ ಲೆಟರ್ ಪಂಚ್ ಆಗಿರಬಹುದು ಅಥವಾ ನಂಬರ್ ಪಂಚ್ ಆಗಿರಬಹುದು ನಾವು ಯಾತಕ್ಕೆ ಉಪಯೋಗಿಸುತ್ತೀವಿ ಅಂತಂದ್ರೆ ಸೋ ನಮಗೆ ಬೇಕಾಗಿರತಕ್ಕಂತ ಲೆಟರ್ ಅಥವಾ ನಮಗೆ ಬೇಕಾಗಿರತಕ್ಕಂತ ನಂಬರ್ಸ್ 1 2 3 4 0 10 20 ಈ ತರ ನಂಬರ್ಸ್ ಅನ್ನು ನಾವು एंबोज मार्लिके दट मीन इंप्रेशन यावदर मेले वर्क पीस मेले नावेन बड़स्ती लेटर नंबर पंच ना बड़स्ती मेटल स्टाम्स आर यूज्ड टू मार्क आर आइडेंटिटी वर्क पीस मेटल स्टाम्स ना यूज दे आर अवेलेबल फॉर स्टैंपिंग लेटर्स मेटल स्टाम्स अथवा लेटर एंड नंबर ड्रिल्स नमगे ಯಾವ ರೀತಿ ಅವೈಲಬಿಲಿಟಿ ಇದೆ ಅಂದ್ರೆ ಒಂದು ಲೆಟರ್ ಪಂಚ್ ಒಂದು ಲೆಟರ್ಸ್ ನಲ್ಲಿ ಮತ್ತೆ ಇನ್ನೊಂದು ನಂಬರ್ಸ್ ಈ ಲೆಟರ್ಸ್ ನಲ್ಲಿ ಸಿಗೋದನ್ನ ಲೆಟರ್ ಪಂಚ್ ಅಂತ ಕರೀತೀವಿ ನಂಬರ್ಸ್ ಅನ್ನು ನಾವು ನಂಬರ್ ಪಂಚ್ ಅಂತ ಕರೀತೀವಿ ದೇ ಕ್ಯಾನ್ ನಾಟ್ ಬಿ ಯೂಸ್ಡ್ ಆನ್ ಆರ್ಡರ್ಡ್ ಮೆಟಲ್ ಸರ್ಫೇಸ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ಲೆಟರ್ ಪಂಚ್ ಆಗಲಿ ನಂಬರ್ ಪಂಚ್ ಆಗಲಿ ನೀವು ಆರ್ಡ್ ಆಗಿರತಕ್ಕಂತ ಮೆಟಲ್ ಸರ್ಫೇಸ್ ಮೇಲೆ ಬಳಸಬಹುದು ಸೋ ಏನಾಗುತ್ತೆ ನಿಮ್ಮ ನಂಬರ್ ಏನಿರುತ್ತೆ ಅದು ಡ್ಯಾಮೇಜಸ್ ಆಗುತ್ತೆ ಸರಿಯಾಗಿ ಆ ನಂಬರ್ ಮತ್ತೆ ನೀವು ಬೇರೆ ಮೆಟೀರಿಯಲ್ ಗೆ ಸ್ಟ್ಯಾಂಪ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಆ ನಂಬರ್ ಕಾಣೋಲ್ಲ ನಿಮಗೆ ಸರಿಯಾಗಿ ವಿಜಿಬಲ್ ಇರೋಲ್ಲ ಹಾಗಾಗಿ ಆರ್ಡರ್ಡ್ ಮೆಟಲ್ ಸರ್ಫೇಸ್ ಮೇಲೆ ಬಳಸಬಹುದು ಯಾವುದನ್ನ ಲೆಟರ್ ಡ್ರಿಲ್ಸ್ ಮತ್ತೆ ಲೆಟರ್ ಅಂಡ್ ನಂಬರ್ ಪಂಚಸ್ ಅನ್ನು ಮಾಡ್ತಿದ್ರಿ ಲೆಟರ್ ಅಂಡ್ ನಂಬರ್ ಪಂಚಸ್ ಅನ್ನು So this is letter punch set. This is number punch set. So if a letter sir na stamp mandi ke letter punch na use mandi kivi. Number sir na stamp mandi ke number punch sir na wo use mandi kivi. If adar pa kithre kora na one orai. First letter punch no na. This is the letter punch. This letter punch set na li it consists of A B C D E F G H I like up to Z varge sigutte. ಜೊತೆಗೆ ಒಂದು ಆ್ಯಂಡ್ ಸಿಂಬಲ್ ಸಿಗುತ್ತೆ ಆ್ಯಂಡ್ ನೋಡಿ ಇಲ್ಲಿದೆಯಲ್ಲ ಆ್ಯಂಡ್ ಸಿಂಬಲ್ ನೀವು ಆ್ಯಂಡ್ ಸಿಂಬಲ್ ಬಳಸ್ತೀರ ಅಲ್ಲಿಗೆ ಟೋಟಲ್ ಈ ಲೆಟರ್ ಪಂಚ್ ಸೆಟ್ ಕನ್ಸಿಸ್ಟ್ ಆಫ್ 27 ಪಂಚಸ್ 27 ಪಂಚಸ್ ಎಯಿಂದ ಜೆಡ್ ವರೆಗೆ 26 ಪ್ಲಸ್ ಆ್ಯಂಡ್ ಸಿಂಬಲ್ ಒಂದು ನೋಡಿ ಇಲ್ಲಿ ತೋರಿಸಿದ್ದೇನೆ ದಿಸ್ ಇಸ್ ದ ಆ್ಯಂಡ್ ಸಿಂಬಲ್ ಈ ಸಿಂಬಲ್ ಸರಿ ಟೋಟಲ್ 27 ಲೆಟರ್ ಪಂಚಸ್ ಇನ್ ಎ ಸೆಟ್ 27 ಲೆಟರ್ ಪಂಚಸ್ ಇನ್ ಎ ಸೆಟ್ ಈ ಪಂಚಿಂಗ್ ಅನ್ನು ಮಾಡಬೇಕಾದ್ರೆ ನಿಮಗೆ ಹ್ಯಾಮರ್ ಕೂಡ ಬೇಕು ಬರೀ ಹಾಗೆ ಕೈಯಲ್ಲಿ ಹೊಡೆಯೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ದೆನ್ ನಂಬರ್ ಪಂಚ್ ಅನ್ನು ನೋಡೋಣ ದಿಸ್ ಈಸ್ ನಂಬರ್ ಪಂಚ್ ಸೆಟ್ ಇಟ್ ಕನ್ಸಿಸ್ಟ್ ಆಫ್ 9 ನಂಬರ್ಸ್
ಜೀರೋ ಇಂದ ದ ನಂಬರ್ ಪನ್ ಸೆಟ್ ಕನ್ಸಿಸ್ಟ್ ಆಫ್ ಜೀರೋ ಒನ್ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂದರೆ ನೈನ್ ಪಂಚಸ್ ಸಿಗುತ್ತೆ. ಇಲ್ಲಿ ದ ನಂಬರ್ ಸಿಕ್ಸ್, ನಂಬರ್ ಸಿಕ್ಸ್ ಅಂತ ಏನಿದೆ ಇದನ್ನು ನಂಬರ್ ಸಿಕ್ಸನ್ನು ಹೊಡಿಲಿಕ್ಕೂ ಯೂಸ್ ಮಾಡ್ತೀವಿ, ಮತ್ತು ನಂಬರ್ ನೈನನ್ನು ಹೊಡಿಲಿಕ್ಕೂ ಕೂಡ ಈ ಸಿಕ್ಸನ್ನೇ ಯೂಸ್ ಮಾಡು, ಅಂದರೆ ಇದನ್ನು ರಿವರ್ಸ್ ಮಾಡಿ. ಸೊ ಸಿಕ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಪಂಚಿಂಗ್ ನಂಬರ್ ಬೋತ್ ಸಿಕ್ಸ್ ಆ್ಯಂಡ್ ನೈನ್. ಸೊ ನಂಬರ್ ಪಂಚ್ ಸೆಂಟಲ್ ಎಷ್ಟಿದೆ? ಟೋಟಲ್ ಒಂಬತ್ತು ಪಂಚ್ ಇದೆ. ಇಲ್ಲಿ ನಂಬರ್ ಆರನ್ನು ಆರು ಮತ್ತು ಒಂಬತ್ತನ್ನು ಹೊಡಿಲಿಕ್ಕೆ ಒಂದೇ ಪಂಚನ್ನು ನಾವು ಬಳಸ್ತೀವಿ. ಈ ಪ್ರೊಸೀಜರ್ ಯಾವ ರೀತಿ, ಪಂಚ್ ಲೆಟರ್ ಮತ್ತು ನಂಬರ್ ಪಂಚನ್ನು ಹೊಡಿತಕ್ಕಂಥ ಪ್ರೊಸೀಜರು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಈಗ ಇಲ್ಲಿ ಫಿಗರ್ ಟೂ, ಫಿಗರ್ ತ್ರೀ, ಫಿಗರ್ ಫೋರ್ನಲ್ಲಿ ಇಲ್ಲಿ ಎ ಬಿ ಸಿ ಅಂತ ಹೊಡೆದಿದೆ, ಇಲ್ಲಿ ಒನ್ ಟು ತ್ರೀ ಫೋರ್ ಫೈವು, ಇಲ್ಲಿ ಲೆಟರನ್ನು ಹೊಡೆದಿದೆ, ಇಲ್ಲಿ ಲೆಟರು, ಇಲ್ಲಿ ನಂಬರ್ಸು, ಇಲ್ಲಿ ಲೆಟರನ್ನು ಹೊಡೆದಿದೆ. ನೋಡೋಣ ಏನು ಇಲ್ಲಿ ಇಂಪಾರ್ಟೆಂಟ್. ದ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಆರ್ ಫೌಂಡ್ ಇನ್ ದ ರಿವರ್ಸ್ ಆರ್ಡರ್. ಲೆಟರ್ಸು ಮತ್ತು ನಂಬರ್ಸನ್ನು ಯಾವ ರೀತಿ ಫಾರಮ್ನಲ್ಲಿ ಇಟ್ಟಿರ್ತಾನೆ, ರಿವರ್ಸ್ ಆರ್ಡರಲ್ಲಿ ಇರುತ್ತೆ. ಸೊ ದಟ್ ವೈಲ್ ಪಂಚಿಂಗ್ ಎ ಲೆಟರ್ಸ್ ಆ್ಯಂಡ್ ನಂಬರ್ಸ್ ವಿಲ್ ಬಿ ಇನ್ ಕರೆಕ್ಟ್ ಪೊಸಿಷನ್ಸ್. ಹಾಗಾಗಿ ಅದು ರಿವರ್ಸ್ ಆರ್ಡರಲ್ಲಿ ಇರೋದ್ರಿಂದ ನೀವು ಅದನ್ನು ಪ್ಲೇಸ್ ಮಾಡಬೇಕಾದ್ರೆ ಕರೆಕ್ಟ್ ಪೊಸಿಷನಲ್ಲಿ ಇಟ್ಕೋಬೇಕು. ಎ ಬೇಸ್ ಲೈನ್ ಶುಡ್ ಬಿ ಸ್ಕ್ರೈಬ್ಡ್ ಆನ್ ದ ಮೆಟಲ್ ಸರ್ಫೇಸ್ ಬಿಫೋರ್ ಸ್ಟ್ಯಾಂಪಿಂಗ್ ದ ಲೆಟರ್. ನೀವು ಅಭ್ಯಾಸ ಆಗೋವರೆಗೆ ಫಸ್ಟ್ ಏನು ಮಾಡಬೇಕು, ನೀವು ನಂಬರ್ ನಿಮ್ಮ ರೋಲ್ ನಂಬರನ್ನು ಹೊಡಿಬೇಕಾದ್ರೆ ಅಥವಾ ಏನಾದರೂ ನಂಬರ್ನ ಲೆಟರ್ನ ಸ್ಟ್ಯಾಂಪ್ ಮಾಡಬೇಕಾದ್ರೆ ಒಂದು ಸ್ಕ್ರೈಬ್ಡ್ ಲೈನನ್ನು ಮೆಟಲ್ ಸರ್ಫೇಸ್ ಮೇಲೆ ಎಳೆದು ಆ ಬೇಸ್ ಲೈನ್ ಮೇಲೆ ನೀವು ಅದನ್ನು ಪ್ಲೇಸ್ ಮಾಡ್ಕೋಬೇಕು. ರಿವರ್ಸ್ ಆರ್ಡರ್ಲ್ಲಿ ಇರುತ್ತದೆ, ಕರೆಕ್ಟಾಗಿ ಪೊಸಿಷನಲ್ಲಿ ನಾವು ಇಟ್ಕೋಬೇಕು. ಬಿಫೋರ್ ಸ್ಟಾರ್ಟಿಂಗ್ ದ ಲೆಟರ್ ಆರ್ ನಂಬರ್ ಯೂಸಿಂಗ್ ದೀಸ್ ಪಂಚಸ್ ಆಲ್ಸೋ ಟು ಲೊಕೇಟ್ ದ ಪೊಸಿಷನ್ ಆಫ್ ದ ಮಿಡಲ್ ಲೆಟರ್. ಸೊ ನೀವು ಸಪೋಸ್ ಇಲ್ಲಿ ಎ ಬಿ ಸಿ ಅಂತ ನೀವು ಇಲ್ಲಿ ನೋಡಿದ್ದೀರಿ. ಸೊ ಎ ಮತ್ತು ಸಿ ಹೊಡಿತೀರಿ, ಮೊದಲು ಮಿಡಲ್ ಲೆಟರ್ ಯಾವುದಿದೆ, ಬಿ ಇದೆ. ಸೊ ಆ ಮಿಡಲ್ ಲೆಟರ್ಗೂ ಕೂಡ ಕರೆಕ್ಟಾಗಿ ನೀವೇನು ಮಾಡಬೇಕು, ಪೊಸಿಷನ್ಸನ್ನು ಮಾರ್ಕನ್ನು ಮಾಡ್ಕೋಬೇಕು. ಎಲ್ಲಿ ಅಭ್ಯಾಸ ಆಗುವ ಆಮೇಲೆ ಅದೇ ನಿಮಗೆ ಬಂದ್ಬಿಡುತ್ತೆ ಫಾಸ್ಟಾಗಿ. ಆಲ್ಸೋ ಟು ಲುಕ್ ಎಟ್ ದ ಪೊಸಿಷನ್ ಆಫ್ ದ ಮಿಡಲ್ ಲೆಟರ್. ಇಲ್ಲಿ ಚಿತ್ರ ಎರಡರಲ್ಲಿ ಮಿಡಲ್ ಲೆಟರ್ನ ಪೊಸಿಷನ್ ಮಾಡ್ಕೊಂಡಿದ್ದೀವಿ. ಆರ್ ನಂಬರ್, ನಂಬರ್ ಆದರೂ ಅಷ್ಟೇ ಮಿಡಲ್ ನಂಬರ್. ಈಗ ನೋಡಿ ಒನ್ ಟು ತ್ರೀ ಫೋರ್ ಫೈವ್, ಈ ಕಡೆ ಎರಡು, ಈ ಕಡೆ ಇದೆ ಮಿಡಲ್ ನಂಬರ್. ಇಲ್ಲಿ ಪೊಸಿಷನನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಸ್ಪೇಸನ್ನು ಕೊಡಬೇಕಾದ್ರೆ ಈಗ ಒಂದು ಲೆಟರಿಂದ ಇನ್ನೊಂದು ಲೆಟರ್ಗೆ ನಾವೇನೋ ಒಂದು ಸ್ಪೇಸ್ ಕೊಡಬೇಕು, ಆ ಸ್ಪೇಸನ್ನು ಕೊಡಬೇಕಾದ್ರೆ ಒಂದು ಲೈನನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಬೇಸ್ ಲೈನ್, ಸ್ಕ್ರೈಬ್ಡ್ ಅಂದ ಬೇಸ್ ಲೈನ್. ಸೊ ಇಟ್ಕೊಂಡು ಇಲ್ಲಿ ಪೊಸಿಷನ್ಸ್ ಕರೆಕ್ಟಾಗಿ ಲೈನ್ ಮೇಲೆ ಪೊಸಿಷನ್ಸ್ ಇಟ್ಟು ಅದನ್ನು ನೇರವಾಗಿ ಆ 90 ಡಿಗ್ರಿಗೆ ತೆಗೆದುಕೊಂಡ ನಂತರ ಅದರ ಮೇಲೆ ಹ್ಯಾಮರಿಂದ ಒಂದೇ ಸಲ ಏನು ಮಾಡಬೇಕು, ಸ್ಟ್ರೈಕ್ ಮಾಡಬೇಕು, ಅಂದರೆ ಬ್ಲೋ ಮಾಡಬೇಕು, ಹೊಡಿಬೇಕು. ಆ ಮೂಲಕ ನಿಮ್ಮ ಪಂಚ್ ಏನಾಗುತ್ತೆ, ನೀವು ಯಾವ ನಂಬರನ್ನು ಯಾವ ಲೆಟರ್ನ ಹೊಡಿತಾ ಇದ್ದೀರಿ ಅದು ಮೆಟಲ್ ಸರ್ಫೇಸ್ ಮೇಲೆ ಎಂಬೋಸಿಂಗ್ ಆಗುತ್ತೆ, ಅದರ ಇಂಪ್ರೆಷನ್ಸು ಇರುತ್ತೆ. ಲೆಟರ್ಸ್ ಆರ್ ನಂಬರ್ಸ್ ಬಿಫೋರ್ ಸ್ಟ್ಯಾಂಪಿಂಗ್ ಶುಡ್ ಬಿ ಪ್ಲೇಸ್ಡ್ ಆನ್ ಐದರ್ ಸೈಡ್ ಆಫ್ ದ ಲೈನ್ ಫ್ರಮ್ ಸೆಂಟರ್ ಲೈನ್ ಸೋ ದಟ್ ಮಿಡಲ್ ಲೆಟರ್ ಈಸ್ ಸ್ಟ್ಯಾಂಪ್ಡ್ ಓವರ್ ದ ಸೆಂಟರ್ ಲೈನ್. ಲಾರ್ಜ್ ಸೈಜ್ ಲೆಟರ್ ನಂಬರ್ ಪಂಚಸ್ ಆರ್ ಯೂಸ್ಡ್ ಫಾರ್ ಬೆಟರ್ ಇಂಪ್ರೆಷನ್ಸ್ ಬೈ ಅಪ್ಲೈಯಿಂಗ್ ಮೋರ್ ದೆನ್ ಒನ್ ಸ್ಟ್ರೋಕ್. ಸೊ ಲಾರ್ಜ್ ಸೈಜು ಇಲ್ಲಿ ಇದು ಸಾಮಾನ್ಯವಾಗಿ 3 mm ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದು ಪಂಚ್. ಸೊ ಇದನ್ನು ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ, ಐ ಕಾರ್ಬನ್ ಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಹಾರ್ಡನಿಂಗನ್ನು ಮಾಡಿರ್ತಾರೆ ಇದನ್ನು. ಸೊ 3 mm ಇಂದ ಸ್ಟಾರ್ಟ್ ಆಗುತ್ತೆ, 5 mm, 6 mm ಈ ರೀತಿ ಸೈಜ್ ವೇರಿಯೇಷನ್ಸು ನಮಗೆ ಸಿಗುತ್ತೆ. ಸೊ ಬೆಟರ್ ಸ್ವಲ್ಪ 5 mm 6 mm ಯೂಸ್ ಮಾಡಿದಾಗ ನಿಮಗೆ ಇಂಪ್ರೆಷನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಒಂದೇ ಮತ್ತು ಒಂದೇ ಸ್ಟ್ರೋಕ್ನಲ್ಲಿ ನೀವೇನು ಮಾಡ್ಬೋದು, ಪಂಚಿಂಗನ್ನು ಮಾಡ್ಬೋದು, ನಂಬರ್ ಪಂಚನ್ನು ಎಂಬೋಸಿಂಗನ್ನು ಇಂಪ್ರೆಷನ್ಸನ್ನು ಮಾಡ್ಬೋದು. ವೈಲ್ ಪಂಚಿಂಗ್ ಆನ್ ಕ್ಯಾಸ್ಟ್ ಐರನ್, ನೋಡಿ ಇದೊಂದು ಇಂಪಾರ್ಟೆಂಟ್ ಹಿಂಟ್ಸ್. ಕ್ಯಾಸ್ಟ್ ಐರನ್ನಲ್ಲಿ ಪಂಚ್ ಮಾಡುವಾಗ ಅಥವಾ ಆರ್ಟ್ ರೋಲ್ಡ್ ಸ್ಟೀಲ್ ಅಥವಾ ಇತರೆ ಆರ್ಡ್ ಔಟರ್ ಲೇಯರ್ ಅಲ್ಲಿ ನೀವು ಪಂಚ್ ಮಾಡುವಾಗ ಶುಡ್ ದ ರಿಮೂವ್ ಬೈ ಗ್ರೈಂಡಿಂಗ್ ಆರ್ ಫೈಲಿಂಗ್ ಆರ್ ಮೆಷಿನಿಂಗ್ ಫಾರ್ ಬೆಟರ್ ಇಂಪ್ರೆಷನ್ಸ್. ಸೊ ಅಲ್ಲೇನು ಮಾಡಬೇಕು, ಈ ಆರ್ಟ್ ರೋಲ್ಡ್ ಸ್ಟೀಲು ಅಥವಾ ಆರ್ಡ್ ಔಟರ್ ಲೇಯರ್ ಇದ್ದರೆ ಅದನ್ನು ಫೈಲಿಂಗ್ ಮಾಡಬೇಕು ಅಥವಾ ಸ್ವಲ್ಪ ಗ್ರೈಂಡ್ ಮಾಡಿ ಮೆಷಿನಿಂಗ್ ಮಾಡಿ ಅಲ್ಲಿ ಪಂಚ್ ಮಾಡಿದ್ರೆ ನಿಮ್ಮದು ಇಂಪ್ರೆಷನ್ಸ್ ಏನು ಬರುತ್ತೆ, ಚೆನ್ನಾಗಿ ಬರುತ್ತೆ. ಅಂದರೆ ಔಟರ್ ಲೇಯರನ್ನು ಆರ್ಡ್ ಔಟರ್ ಲೇಯರನ್ನು ಸ್ವಲ್ಪ ಫೈಲಿಂಗ್ ಆರ್ ಮೆಷಿನಿಂಗ್ ಮಾಡಿ ನಂತರ ಏನು ಮಾಡಬೇಕು ನೀವು ಪಂಚಿಂಗನ್ನು ಮಾಡಬೇಕು, ಆವಾಗ ವಿಜಿಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ನೀವು ಬಳಸ್ತಕ್ಕಂಥದ್ದು ಮೈಲ್ಡ್ ಸ್ಟೀಲು, ಅಲ್ಲಿ ಮೈಲ್ಡ್ ಸ್ಟೀಲ್ನಲ್ಲಿ ಆರಾಮಾಗಿ ನೀವು ಪಂಚನ್ನು ಮಾಡ್ಬೋದು, ಇಂಪ್ರೆಷನ್ಸ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಇರುತ್ತೆ ಮೆಟೀರಿಯಲ್. ಸೊ ಅದಿಷ್ಟು ನೀವು ಈ ಲೆಟರ್ ಪಂಚ್ ಆ್ಯಂಡ್ ನಂಬರ್ ಪಂಚ್ ಬಗ್ಗೆ
ಅದರದ್ದು ಪ್ರೊಸೀಜರ್ಸ್ ಮತ್ತು ಹಿಂಟ್ಸ್ ಬಗ್ಗೆ ನೀವು ತಿಳ್ಕೋಬೇಕು. ಮತ್ತು ಆ ಡ್ಯಾಮೇಜ್ ಕೆಲವು ಮಶ್ರೂಮ್ಡ್ ಆಗಿರುತ್ತೆ ಅಂಥದ್ದೆಲ್ಲ ನೀವು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ, ಹೆಡ್ಡನ್ನು ಗ್ರೈಂಡ್ ಮಾಡಿ ಉಪಯೋಗಿಸ್ಕೋಬೇಕು. ರಿವರ್ಸ್ ಆರ್ಡ್ರಲ್ಲಿ ಇರುತ್ತೆ, ಅದನ್ನು ಪೊಸಿಷನ್ ಮಾಡುವಾಗ ರಿವರ್ಸನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸಪೋಸ್ ಒಂದು ಖಾಲಿ ಪೇಪರ್ ಮೇಲೆ ಹೀಗೆ ಜಸ್ಟ್ ಹಿಂಗೆ ಸ್ಟ್ರೈಕ್ ಮಾಡಿದ್ರೆ ಅಲ್ಲಿ ನಂಬರ್ ಬೀಳುತ್ತೆ, ಆವಾಗ ಅದನ್ನು ಕರೆಕ್ಟ್ ಪೊಸಿಷನ್ಸ್ಗೆ ನೀವು ಇಟ್ಕೊಂಡು ಮೆಟಲ್ ಮೇಲೆ ನೀವು ಪಂಚಿಂಗನ್ನು ಮಾಡ್ಬೋದು. ಐದರ್ ಲೆಟರ್ ಹಾರ್ ನಂಬರ್ ಸ್ಪೇಸ್ ಕೊಡ್ತಕ್ಕಂಥದ್ದು, ಸೆಂಟ್ರಲ್ ಲೆಟರ್ಸನ್ನು ಪ್ಲೇಸ್ ಮಾಡ್ತಕ್ಕಂಥದ್ದು, ಓವರ್ ಲ್ಯಾಪ್ ಆಗಬಾರ್ದು. ಹೇಗೆ ನೀವು ಈಗ ಇಲ್ಲಿ ಉದಾಹರಣೆಗೆ ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫರ್ ಅಂತ ಬಂದಿದ್ದೀರಿ, ನೀವು ಅಲ್ಲಿ ಪಂಚ್ ಮಾಡಿದ್ರು ಕೂಡ ಇದೇ ಥರ ಇರಬೇಕು. ಪಂಚ್ ಮಾಡಿದ್ರು ಕೂಡ ಇದೇ ಥರ ಸ್ಪೇಸಿಂಗ್ನಲ್ಲಿ ನೀವು ಪಂಚನ್ನು ಮಾಡಬೇಕು. ಸೊ ಇದಕ್ಕೆ ಒಂದು ಎಕ್ಸೈಸ್ ಕೂಡ ನಿಮಗೆ ಇದೆ, ನಿಮಗೆ ಒಂದು ಕೀ ಚೈನ್ದು ಒಂದು ಎಕ್ಸೈಸ್ ಇದೆ, ಅದನ್ನು ಕೂಡ ಮಾಡಿಸ್ತೀನಿ. ಇದರ ಮೇಲೆ ನಿಮಗೆ ಪ್ರಶ್ನೆಯೂ ಕೂಡ ಕೇಳ್ತಾರೆ ಎಕ್ಸಾಮ್ನಲ್ಲಿ, ನೋಡೋಣ. ಸೊ ನಂಬರ್ ಪಂಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್, ನಂಬರ್ ಪಂಚನ್ನು ಏನು ಮಾಡಲಿಕ್ಕೆ ಬಳಸ್ತಾರೆ? ನಂಬರ್ ಇಂಪ್ರೆಷನ್ಸ್ ಆನ್ ವರ್ಕ್ ಪೀಸ್, ಫಾರ್ ಪಂಚಿಂಗ್ ಲೆಟರ್ಸ್, ಫಾರ್ ಪಂಚಿಂಗ್ ವಿಟ್ನೆಸ್ ಮಾರ್ಕ್, ಫಾರ್ ಪಂಚಿಂಗ್ ಓದ್. ಸೊ ಯಾವುದಕ್ಕೆ ಯೂಸ್ ಮಾಡ್ತಾರೆ? ನಂಬರ್ ಪಂಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ನಂಬರ್ ಇಂಪ್ರೆಷನ್ಸ್ ಆನ್ ವರ್ಕ್ ಪೀಸ್. ನಂಬರ್ ನಂಬರನ್ನು ಪಂಚ್ ಮಾಡಲಿಕ್ಕೆ, ಇಂಪ್ರೆಷನ್ ಮಾಡಲಿಕ್ಕೆ. ಸೊ ಅಲ್ಲಿ ವಿಚ್ ಇಸ್ ಕರೆಕ್ಟ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಲೆಟರ್ ಪಂಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್, ಲೆಟರ್ ಪಂಚನ್ನು ಏನು ಮಾಡಲಿಕ್ಕೆ ಬಳಸ್ತಾರೆ? ಲೆಟರ್ ಪಂಚ್ ಇಸ್ ಯೂಸ್ಡ್ ಫಾರ್ ಒಂದೇ ಎ ನಂಬರ್ ಇಂಪ್ರೆಷನ್ಸ್, ಫಾರ್ ಪಂಚಿಂಗ್ ಲೆಟರ್ ಎ ಟು ಜೆಡ್ ಅಂಡ್ ಅಂಡ್ ಸಿಂಬಲ್, ಫಾರ್ ಪಂಚಿಂಗ್ ವಿಟ್ನೆಸ್ ಮಾರ್ಕ್, ಫಾರ್ ಪಂಚಿಂಗ್ ಗೋಲ್. ಸೊ ಲೆಟರ್ ಪಂಚನ್ನು ಏನು ಮಾಡಲಿಕ್ಕೆ? ಲೆಟರ್ನ ಪಂಚ್ ಮಾಡಲಿಕ್ಕೆ, ಇಲ್ಲಿಂದ ಎ ಟು ಜೆಡ್ ಮತ್ತು ಹ್ಯಾಂಡ್ ಸಿಂಬಲನ್ನು ಪಂಚ್ ಮಾಡಲಿಕ್ಕೆ ಲೆಟರ್ ಪಂಚ್ ಅಂದರೆ, ವಿಚ್ ಇಸ್ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಂಬರ್ ಪಂಚ್ ಅವೈಲಬಲ್ ನಂಬರ್ಸ್, ನಂಬರ್ ಪಂಚ್ನಲ್ಲಿ ಎಷ್ಟು ನಂಬರ್ಸ್ ಅವೈಲಬಲ್ ಇದೆ? ನಂಬರ್ ಪಂಚ್ ಸೆಟ್ ಕನ್ಸಿಸ್ಟ್ ಆಫ್ 0 to 9, 0 to 8. ಸೊ ದ ಕರೆಕ್ಟ್ ಒನ್ ಈಸ್ ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. 0, 1, 2, 3, 4, 5, 6, 7, 8. ಅದರಲ್ಲಿ ಸಿಕ್ಸನ್ನು ಸಿಕ್ಸ್ ಹೊಡಿಲಿಕ್ಕೂ ಯೂಸ್ ಮಾಡ್ತಾರೆ, ಮತ್ತು 9 ಪಂಚ್ ಮಾಡಲಿಕ್ಕೂ ಯೂಸ್ ಮಾಡ್ತಾರೆ. ವಿಚ್ ಇಸ್ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಮಕ್ಕಳು ನಿಮಗೆ ಪ್ರಶ್ನೆಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಸೊ ಇದು ನಿಮ್ಮ ಈ ಫಸ್ಟ್ ಇಯರ್ನಲ್ಲಿ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಪ್ರಾಕ್ಟಿಕಲ್ ರಿಲೇಟೆಡ್ ಎಕ್ಸೈಸ್ ಕೂಡ ಇದೆ ಅಲ್ಲಿ. ನೀವು ಮತ್ತೆ ನೀವು ರೋಲ್ ನಂಬರ್ ಎಲ್ಲ ಪಂಚ್ ಮಾಡಬೇಕಾಗುತ್ತೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಲೆಸನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸು ನೋಟ್ಸನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಅದನ್ನು ನೋಟ್ಸ್ ಬರೀರಿ, ಅಸೈನ್ಮೆಂಟನ್ನು ಅಸೈನ್ಮೆಂಟ್ ಬುಕ್ಕಲ್ಲಿ ಬರೀರಿ. ಯಾರ್ಯಾರಿಗೆ ಈ ಒಂದು ಕ್ಲಾಸ್ಗೆ ಅಟೆಂಡ್ ಆಗೋಕ್ಕೆ ಸಾಧ್ಯತೆ ಇಲ್ವೋ ಅವ್ರಿಗೆ ಯೂಟ್ಯೂಬ್ ಲಿಂಕನ್ನು ಕಳಿಸ್ತೀನಿ, ಅಲ್ಲಿ ನೀವು ವ್ಯೂ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಇಸ್ಟ್ ನೀವು. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಶುಭವಾಗಲಿ.